ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಪಾರ್ಟಿ ಟೈಮ್ ರೆಸಿಪಿ. ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2.5 kg ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಮಸಾಲವನ್ನು ಹಾಕ್ತಾ ಇದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಮೀಟ್ ಮಸಾಲ, ಪೆಪ್ಪರ್ ಪೌಡರ್ ಹಾಗೂ ಧನಿಯಾ ಪೌಡರ್ ತಗೊಂಡಿದ್ದೀನಿ, ಕೊತ್ತಂಬರಿ ಪೌಡರ್, ಆಮೇಲೆ ಅರಶಿನ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಇಲ್ಲಿ ಎಲ್ಲವನ್ನು 1 tbsp ಹಾಕಿ, ಖಾರ ಬೇಕಿದ್ರೆ ಮಾತ್ರ 2 tbsp ಹಾಕಿ, ಆಮೇಲೆ ಲಿಂಬೆ ರಸ ಹಿಂಡ್ತಾ ಇದ್ದೀನಿ. ಅದರೊಂದಿಗೆ ನಾನು ವಿನೆಗರ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬೇಕು ಹಾಗಾಗಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 tbsp ಹಾಕಿದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಆಮೇಲೆ ಇದಕ್ಕೆ ನಾನು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ತುಂಬ ನಮಗೆ ಕೋಟಿಂಗ್ ಮಾಡಲಿಕ್ಕಿಲ್ಲ, ಹಾಗಾಗಿ 1 cup ಕಾರ್ನ್ಫ್ಲೋರನ್ನು ಸೇರಿಸಿದ್ದೀನಿ. ನೋಡಿಕೊಂಡು ಆಮೇಲೆ ಬೈಂಡಿಂಗ್ ಸರಿ ಆಗದಿದ್ದರೆ ಹಾಕೋಣ ಅಂತೇಳಿ. ಮಸ್ಟರ್ಡ್ ಪೌಡರ್ ನಾನು 1 tbsp ಹಾಕಿದ್ದೀನಿ ಇದಕ್ಕೆ, ಹಾಗೂ ಚಿಲ್ಲಿ ಸಾಸ್ 1 tbsp ಹಾಕ್ತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಿದ್ರೆ ನೀವು ಸೋಯಾ ಸಾಸ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಮಸಾಲ ಇಳಿಯಲಿಕ್ಕೆ ಹಾಗೆಯೇ ಬಿಡೋಣ. ಒಳ್ಳೆ ಮ್ಯಾರಿನೇಟ್ ಆಗಲಿ ಇದು. ಆಮೇಲೆ ಇದನ್ನು ಫ್ರೈ ಮಾಡಿದರೆ ಆಯಿತು, ಅಷ್ಟೇ ಮಾಡಲಿಕ್ಕಿರೋದು. ತುಂಬ ಸಿಂಪಲ್ ಮಸಾಲ ಹಾಗೂ ಟೇಸ್ಟ್ ಆಗುತ್ತೆ ಇದು. ಸಾಸೊಂದಿಗೆ ತಿನ್ನಲಿಕ್ಕೆ ತುಂಬ ಸೂಪರ್ ಆಗುತ್ತೆ. ಹಾಗಾಗಿ ಸಾಸ್ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲ ಸಾಸನ್ನು ಇಲ್ಲಿ ಮಿಕ್ಸ್ ಮಾಡಲಿಕ್ಕೆ, ಹಾಗಾಗಿ ಟೊಮೆಟೊ ಸಾಸ್ ಎಲ್ಲ 1 tbsp ಹಾಕಿದ್ರೆ ಆಯಿತು. ಇಲ್ಲಿ ಗಾರ್ಲಿಕ್ ಸಾಸ್ ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿದ್ದೀನಿ ನಾನು. ಒಮ್ಮೆಲೆ ನಿಮಗೆ ಇದು ಸಿಗದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಟೊಮೆಟೊ ಕೆಚಪ್ ಕೂಡ ಹಾಕಿದ್ದೀನಿ. ಫಸ್ಟಿಗೆ ಸಾಸ್ ಹಾಕಿತ್ತು, ಆಮೇಲೆ ಕೆಚಪ್ ಹಾಕಿದ್ದೀನಿ 2 ಚಮಚದಷ್ಟು. ಆಮೇಲೆ ಹಾಟ್ ಚಿಲ್ಲಿ ಸಾಸ್ ಇರುತ್ತೆ ನೋಡಿ, ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಣ, ಖಾರ ಖಾರವಾಗಿದ್ದರೆ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ನಾನಿಲ್ಲಿ 1 ಚಮಚದಷ್ಟು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡೋಣ. ಖಾರ ನಿಮಗೆ ಜಾಸ್ತಿ ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿ, ಇದನ್ನು ಫ್ರಿಜ್ಜಲ್ಲೇ ಇಟ್ಟು ಬಿಡಿ. ಇವಾಗ ನಾನಿಲ್ಲಿ ಮಟನ್ ಸ್ಟೀಕ್ ಮಾಡ್ತಾ ಇದ್ದೀನಿ, ಸಿಂಪಲ್ ಮಸಾಲ ಸ್ಟೀಕಿಗೆ ನೋಡ್ಬೋದು ನೀವು. ಫಸ್ಟಿಗೆ ಪೆಪ್ಪರ್ ಪೌಡ್ರನ್ನು ಹಾಕಿದ್ದೀನಿ, ಆಮೇಲೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಹಾಗೂ ಪೀಝಾ ಸೀಸನಿಂಗನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು, ಹಾಗೂ ಮಿಕ್ಸ್ ಮಾಡಿ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಮಟನ್ ಈ ರೀತಿ ನಾನು ಕಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಇದರ ಮೇಲೆ ಇವಾಗ ನಾನು ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ, ಹಾಗೂ ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಸೋಯಾ ಸಾಸ್ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, 2 tbsp ಹಾಕಿ, ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಒಳ್ಳೆ ರೀತಿದು ಮಿಕ್ಸ್ ಆದಮೇಲೆ ಇದನ್ನೇನು ಮಾಡಬೇಕು, ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ, ಒಂದು 5 ನಿಮಿಷ. 5 ನಿಮಿಷ ಹುಳಿಯಂಶ ಚೆನ್ನಾಗಿ ಇಳಿಯುತ್ತೆ. ಆಮೇಲೆ ಏನು ಮಾಡೋಣ, ನಾವು ರೆಡಿ ಮಾಡಿಟ್ಟ ಮಸಾಲ ಇತ್ತು ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ. ಎರಡು ಸೈಡ್ ಕೂಡ ಕರೆಕ್ಟಾಗಿ ಇವಾಗ ನಾನು ರೆಡಿ ಮಾಡಿದ ಮಸಾಲವನ್ನು ಹಾಕಿದ್ದೀನಿ, ಹಾಗೂ ಇದನ್ನು ಹಾಗೆಯೇ ಬಿಡೋಣ. ಆಮೇಲೆ ಫ್ರೈ ಮಾಡಿದರೆ ಆಯಿತು. ಒಂದು 1/2 ಗಂಟೆ ಬಿಟ್ಟು ನಾನು ಇದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದೆ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಹಾಗೆಯೇ ಬಿಡ್ಬೋದು ಇದನ್ನು. ಈ ರೀತಿ ತವ ಫ್ರೈ ಮಾಡಲಿಕ್ಕೆ, ಹಾಗೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಇಡ್ತಾ ಇದ್ದೀನಿ. ಆಮೇಲೆ ಬಟರಲ್ಲೇ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಅರಶಿನ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ. ಓಕೆ ನೋಡಿ, ಯಾವ ರೀತಿದು ಫ್ರೈ ಆಗ್ತಾ ಉಂಟು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದನ್ನು ಫ್ರೈ ಮಾಡಬೇಕು. ಕೆಲವರು ಅನ್ನಿಸ್ತಾರೆ ಈ ರೀತಿ ಮಟನ್ ಫ್ರೈ ಆಗುತ್ತಾ ಅಂತ ಹೇಳಿ. ನಾವು ತವ ಫ್ರೈ ತುಂಬ ತೆಳುವಾಗಿ ಇದನ್ನು ಸ್ಟೀಕ್ ರೀತಿ ಕಟ್ ಮಾಡಿದ್ರಿಂದ, ಹಾಗೂ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡೋದ್ರಿಂದ ಎರಡು ಸೈಡ್ ಕೂಡ ಇದು ಚೆನ್ನಾಗಿ ಬೇಯುತ್ತೆ. ಓಕೆ ನೋಡಿ, ಇವಾಗ ಇದಕ್ಕೆ ಬಟರನ್ನು ಹಾಕಿ ಫ್ರೈ ಮಾಡಬೇಕು ನಾವು. ಮಟನ್ ಇವಾಗ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು.
ಇವಾಗ ಒಂದು ಸೈಡ್ ಫ್ರೈ ಆಗಿದ್ದೆ ತಿರುಗಿಸಿ ಇನ್ನೊಂದು ಸೈಡ್ ಹಾಕೋಣ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಒಂದು ಸೈಡ್ ನೋಡಿ ಚೆನ್ನಾಗಿ ಫ್ರೈ ಆಗಿದ್ದೆ ತೆಗೆದು ಇನ್ನೊಂದು ಸೈಡ್ ಹಾಕಿ. ತುಂಬ ರುಚಿಯಾಗಿದ್ದು ಬರುತ್ತೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ಇದೇ ರೀತಿ ಎಲ್ಲವನ್ನು ಕೂಡ ನಾವು ಫ್ರೈ ಮಾಡಿ ತೆಗೆಯೋಣ. ಓಕೆ, ಇದನ್ನು ಬಿಸಿ ಬಿಸಿಯಾಗಿಯೇ ತಿನ್ನಬೇಕು. ಆವಾಗಲೇ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಎಮ್ಮೆಯಾಗಿ ಕಾಣ್ತಾ ಉಂಟಿದ್ದು. ಅಷ್ಟೇ ಟೇಸ್ಟ್ ಇರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ನೀವು ಮಸಾಲೆ ಇರುತ್ತೆ ನೋಡಿ, ಯಾವುದು ಉಳಿದದ್ದು. ನಾವು ಪೆಪ್ಪರ್ ಎಲ್ಲ ರೆಡಿ ಮಾಡಿದ್ವಿ ನೋಡಿ. ತಿನ್ನುವ ಟೈಮಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಕೂಡ ಹಾಕಿ. ತುಂಬ ಟೇಸ್ಟಾಗಿರುತ್ತೆ ಇದು. ಅದೇ ರೀತಿ ನಾವು ಇವಾಗ ಚಿಕನನ್ನು ಕೂಡ ಮ್ಯಾರಿನೇಟ್ ಮಾಡಿದ್ವಿ ನೋಡಿ, ಅದನ್ನು ಕೂಡ ಕಬಾಬ್ ರೀತಿಯೇ ಫ್ರೈ ಮಾಡಿ ತೆಗೆದರೆ ಆಯಿತು. ಸುಮಾರು ಜನ ನನ್ನ ಹತ್ರ ಕಾಕ್ಟೈಲ್ ರೆಸಿಪಿ ಕೇಳ್ತಾ ಇದ್ರು, ಹಾಗಾಗಿ ನಾನು ಇದನ್ನು ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ ನೋಡಿ. ಈ ರೀತಿ ಕಾಕ್ಟೈಲ್ ಮಿಕ್ಸ್ ಸಿಗುತ್ತೆ, ತುಂಬ ಫ್ಲೇವರಲ್ಲಿ ಇರುತ್ತೆ. ಆದರೆ ನೀವು ನೋಡ್ಕೊಂಡು ತೊಗೊಂಡು ಬನ್ನಿ. ಇದರಲ್ಲಿ ಕಾಸ್ಮೋಪೊಲಿಟಿಯನ್ ಅಂತ ಒಂದು ಉಂಟು, ಅದು ತುಂಬ ಚೆನ್ನಾಗಿದೆ. ಉಳಿದದ್ದು ಕೆಲವು ಒಳ್ಳೆದಿರುತ್ತೆ, ಕೆಲವು ಒಳ್ಳೆದಿರಲ್ಲ. ಅದಕ್ಕೆ ಸ್ವಲ್ಪ ನೀವು ಓಡ್ಕ ಅಥವಾ ಜಿನ್ ಯಾವುದಾದ್ರೂ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಇದಕ್ಕೆ ನೀವು ಐಸ್ ಕ್ಯೂಬ್ಸ್ ಹಾಕಬೇಕಾಗುತ್ತೆ. ಇನ್ನು ಕೆಲವರು ಮಾಕ್ಟೈಲ್ ರೆಸಿಪಿ ಕೂಡ ಕೇಳಿದ್ದಾರೆ, ಇನ್ನೊಮ್ಮೆ ಖಂಡಿತವಾಗಲೂ ಆ ಡ್ರಿಂಕ್ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಚೇರ್ಸ್ ಎಲ್ಲರಿಗೂ. ಇವಾಗ ರೆಡಿಯಾಗಿದೆ ನಮ್ಮ ಡ್ರಿಂಕ್ ಹಾಗೂ ಅದರೊಂದಿಗೆ ನಾನು ಮಾಡಿದ ಇವತ್ತೆಲ್ಲ ರೆಸಿಪಿ. ಹಾಗೆ ಖಂಡಿತವಾಗಲೂ ಸಿಂಪಲ್ ಒಂದು ಪಾರ್ಟಿ ಟೈಮ್ ನಿಮಗೆ ಬೇಕಿದೆ ಆದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಇದರೊಂದಿಗೆ ಸಲಾಡ್ ಎಲ್ಲ ಇದೆ ಆದರೆ ಚೆನ್ನಾಗುತ್ತೆ. ಇವತ್ತು ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಶೇರ್ ಮಾಡಲಿಲ್ಲ. ಇನ್ನೊಮ್ಮೆ ಖಂಡಿತವಾಗಲೂ ಇನ್ನೂ ಇದಕ್ಕಿಂತ ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೀನಿ. ಇವತ್ತಿನ ರೆಸಿಪಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಿಮ್ಮ ಮನೆಯಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಶೇರ್ ಮಾಡಿ ಹಾಗೂ ಗಟ್ಟಿಯಾಗಿ ಊಟ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.